ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸದ ಥಾಟ್ಸ್ ಪ್ರಶ್ನೆಗಳ ಮೂರನೆಯ ಭಾಗಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಸುಸ್ವಾಗತ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ನಾವು ಸುಮಾರು 100 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ನೋಡಿದ್ದೀವಿ, ಅಪ್ ಟು 5.1 ದೆಹಲಿ ಸುಲ್ತಾನರವರೆಗೆ. ಮಿಡ್ ಟರ್ಮನ್ನು ಕಾನ್ಸಂಟ್ರೇಷನ್ ಮಾಡ್ತಾ ನಾವು 5ನೇ ಅಧ್ಯಾಯದ 1ನೇ ಉಪಘಟಕದವರೆಗೆ ಆರಂಭದಲ್ಲಿ ನೋಡೋಣ, ಉಳಿದ ಅಧ್ಯಾಯಗಳ ಕಡೆಗೆ ಮುಂದಿನ ಒಂದು ಭಾಗಗಳಲ್ಲಿ ನೋಡ್ತಾ ಬರೋಣ. ಆರಂಭದ ಅಧ್ಯಾಯದಿಂದ 5.1ರವರೆಗೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸನ್ನು ಬಳಸಿಕೊಂಡು ಬಿಟ್ಟ ಸ್ಥಳ ತುಂಬಿರಿಗಿ, ಈ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ನೋಡೋಣ. ಸುಮಾರು 27 ಪ್ರಶ್ನೆಗಳು ಈ ಭಾಗದಲ್ಲಿ ಇದ್ದಾವೆ. ಎಲ್ಲವನ್ನ ಒಂದೇ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಬರೋಣ. ಹಿಂದಿನ 2 ಮಲ್ಟಿಪಲ್ ಚಾಯ್ಸ್ ಕ್ವಶನಿಗೆ ಸಂಬಂಧಪಟ್ಟ ಥಾಟ್ಸ್ ಕ್ವಶನ್ಗಳನ್ನು ಚೆನ್ನಾಗಿ ಓದಿ ಅಧ್ಯಯನ ಮಾಡಿಕೊಳ್ಳಿ. ಅದು ಕೇವಲ ಮಲ್ಟಿಪಲ್ ಚಾಯ್ಸಿಗೆ ಅಂತಲ್ಲ, ನಿಮ್ಮ ಜ್ಞಾನದ ದಿಗಂತವನ್ನು ಹೆಚ್ಚಿಸೋದಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಉತ್ತರ ಬರೆಯೋದಕ್ಕೆ ಖಂಡಿತ ಸಹಾಯ ಮಾಡೇ ಮಾಡುತ್ತೆ. ಬಿಟ್ಟ ಸ್ಥಳ ತುಂಬಿರಿ ಈ ಭಾಗದ ಪ್ರಶ್ನೆಗಳ ಕಡೆಗೆ ಬರೋಣ. ಮೊದಲ ಭಾಗದಲ್ಲಿ ನಾವು 5 ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ 6 ಆಯ್ಕೆಗಳಿದ್ದಾವೆ, ನಾವು ಆಯ್ಕೆಗಳನ್ನು ಸೇರಿಸಿ ಬರಿತಾ ಬರಬೇಕು. ಮಲಿಕ್ ಮೊಹಮ್ಮದ್ ಜೈಸಿಯ ಕೃತಿ, ಸವತಿ ಗಂಧವಾರಣ ಬಸದಿಯನ್ನು ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದವರು, ನೃತ್ಯ ವಿದ್ಯಾಧರಿ ಎಂದು ಹೆಸರಾದವರು, ಕನ್ನಡದ ಮೊದಲ ವಿಶ್ವಕೋಶ, ಪ್ರಶ್ನೋತ್ತರ ರತ್ನಮಾಲಾ ಕೃತಿ ರಚಿಸಿದವರು. ಈ ಕಡೆ ಪದ್ಮಾವತ್, ಅಮೋಘವರ್ಷ, ಚಂದ್ರಲೇಖ, ಶಾಂತಲೆ, ಅಭಿದಾನ ವಸ್ತುಕೋಶ, ಮಾನಸೋಲ್ಲಾಸ. ಮಲಿಕ್ ಮೊಹಮ್ಮದ್ ಜೈಸಿ ಬರೆದಂತಹ ಕೃತಿ ಯಾವುದು? ಮಲಿಕ್ ಮೊಹಮ್ಮದ್ ಜೈಸಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಬರುವಂತಹ ಒಬ್ಬ ಕವಿ. ಅಲಾವುದ್ದೀನ್ ಖಿಲ್ಜಿ ಮೇವಾಡದ ಮೇಲೆ ದಾಳಿ ಮಾಡ್ತಾನೆ, ರತನ್ ಸಿಂಗನನ್ನು ಸೋಲಿಸ್ತಾನೆ, ಹಾಗೂ ರತನ್ ಸಿಂಗನ ಮಡದಿ ಪದ್ಮಾವತಿ ಜೌಹಾರ ಪದ್ಧತಿಯನ್ನು ಅನುಸರಿಸ್ತಾಳೆ. ಈ ಎಲ್ಲ ಕಥಾನಕವನ್ನು ಒಳಗೊಂಡಂತಹ ಅದ್ಭುತ ಕೃತಿಯೇ ಪದ್ಮಾವತ್. ಅಲ್ಲಿಗೆ ಮಲಿಕ್ ಮೊಹಮ್ಮದ್ ಜೈಸಿ ಬರೆದ ಕೃತಿ ಯಾವುದು ಅಂತ ಕೇಳಿದರೆ ಅದು ಪದ್ಮಾವತ್. ಸವತಿ ಗಂಧವಾರಣ ಬಸದಿ, ಇದನ್ನು ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದವರು ಯಾರು ಅಂತ ಹೊಯ್ಸಳರ ಕಾಲದಲ್ಲಿ ಬರುವಂಥ ಪ್ರಶ್ನೆ. ವಿಷ್ಣುವರ್ಧನ ರಾಣಿ ಶಾಂತಲೆ ಶ್ರವಣಬೆಳಗೊಳದಲ್ಲಿ ಗಂಧವಾರಣ ಬಸದಿಯನ್ನು ನಿರ್ಮಿಸ್ತಾಳೆ. ಆಕೆ ಒಬ್ಬ ನೃತ್ಯ ಸರಸ್ವತಿ ಅಂತ ನಮಗೆ ಗೊತ್ತು, ಆದರೆ ಆಕೆ ಒಂದು ದೇವಾಲಯವನ್ನು ಕೂಡ ಕಟ್ಟಿಸಿದ್ದಾಳೆ ಅನ್ನೋ ವಿಷಯ ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಆಗುತ್ತೆ. ಹಾಗೆ ಶಾಂತಲೆ ಸವತಿ ಗಂಧವಾರಣ ಬಸದಿಯನ್ನು ಕಟ್ಟಿಸಿದವಳು. ನೃತ್ಯ ವಿದ್ಯಾಧರಿ ಅಂತ ಹೆಸರಾದವರು, ಆಕೆ 6ನೇ ವಿಕ್ರಮಾದಿತ್ಯನ ಮಡದಿ ಚಂದ್ರಲೇಖ, ಅಭಿನಯ ಸರಸ್ವತಿ, ಹಾಗೂ ನೃತ್ಯ ವಿದ್ಯಾಧರಿ ಅಂತ ಹೆಸರಾದವಳು. ಕನ್ನಡದ ಮೊದಲ ವಿಶ್ವಕೋಶ ಯಾವುದು? ಅಲ್ಲಿ ಅಭಿದಾನ ವಸ್ತುಕೋಶ ಮತ್ತು ಮಾನಸೋಲ್ಲಾಸ 2 ಕೃತಿಗಳಿದ್ದಾವೆ. ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ 3ನೇ ಸೋಮೇಶ್ವರ ಬರೆದಿದ್ದು ಸಂಸ್ಕೃತದ ವಿಶ್ವಕೋಶ ಅದು. ಹಾಗಾದರೆ ಕನ್ನಡದ ವಿಶ್ವಕೋಶ ಯಾವುದು ಅಂತಂದರೆ 2ನೇ ನಾಗವರ್ಮ ಬರೆದಂತಹ ಅಭಿಧಾನ ವಸ್ತುಕೋಶ, ಇದು ಕನ್ನಡದ ಮೊದಲ ವಿಶ್ವಕೋಶ. ಇನ್ನು ಪ್ರಶ್ನೋತ್ತರ ರತ್ನಮಾಲವನ್ನು ಬರೆದವನು ಸ್ವತಃ ನೃಪತುಂಗ ಎಂದೇ ಹೆಸರಾದಂತಹ ಅಮೋಘವರ್ಷ ಬರೆದಂತಹ ಕೃತಿ ಪ್ರಶ್ನೋತ್ತರ ರತ್ನಮಾಲ. ಅಲ್ಲಿಗೆ ಮೊದಲ ಒಂದು 5 ಸೆಟ್ಟನ್ನು ನಾವು ನೋಡಿದ್ದೀವಿ ಥಾಟ್ಸ್ ಕ್ವಶನಲ್ಲಿ. 2ನೆಯ ಸೆಟ್ ಕಡೆಗೆ ಬರೋಣ. 7 ಪಗೋಡಾಗಳೆಂದು ವಿಶ್ವಪ್ರಸಿದ್ಧವಾದ ಶಿಲಾರಥಗಳು ಯಾರ ಕೊಡುಗೆಗಳಾಗಿವೆ? ಮಹಾಬಲಿಪುರಂ ಡ್ಯಾಶ್ ನದಿಯ ಸಮೀಪದಲ್ಲಿದೆ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು. ಐಹೊಳೆಯ ಡ್ಯಾಶ್ ದೇವಾಲಯದ ಶಿಖರವು ಒರಿಸ್ಸಾದ ದೇವಾಲಯಗಳ ಶಿಖರವನ್ನು ಹೋಲುತ್ತದೆ. ಕರ್ನಾಟಕದ ದೇವಾಲಯಗಳ ವಾಸ್ತುಶಿಲ್ಪ ನಿರ್ಮಾಣಕಾರರಲ್ಲಿ ಮೊದಲಿಗರು ಯಾರು? ಪಾರ್ಲಾ, ಕದಂಬರು, ಪಲ್ಲವರ, ಕಿಸುವಳಲು, ದುರ್ಗದ, ಮೇಗುತಿ. ಈ 6 ಆಯ್ಕೆಗಳಿವೆ. 7 ಪಗೋಡಾಗಳೆಂದು ವಿಶ್ವ ಪ್ರಸಿದ್ಧವಾದ ಶಿಲಾರಥಗಳು ಮಹಾಬಲಿಪುರಂದಲ್ಲಿವೆ. ಅದನ್ನು ಪಾಂಡವರ ರಥಗಳು ಅಂತ ಕೂಡ ಕರೀತಾರೆ. ಹಾಗೆ ಆ ಪಗೋಡಾಗಳು, ಮಹಾಬಲಿಪುರಂ, ಇದು ನೆನಪಿಗೆ ಬಂದ ಕೂಡಲೇ ನಮಗೆ ನೆನಪಿಗೆ ಬರುತ್ತೆ ಅದು ಪಲ್ಲವರ ಕೊಡುಗೆಗಳು ಅಂತ. ಮಹಾಬಲಿಪುರಂ ಯಾವ ನದಿ ದಂಡೆಯ ಮೇಲಿದೆ, ನದಿಯ ಸಮೀಪದಲ್ಲಿದೆ ಅಂತ ಕೇಳಿದದು ಪಾರ್ಲಾ ಎಂಬ ನದಿಯ ಸಮೀಪದಲ್ಲಿದೆ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರೇನು ಅಂತ ಕೇಳಿದದು ಕಿಸುವೊಳಲು ಅನ್ನೋದು ಪಟ್ಟದಕಲ್ಲಿನ ಪ್ರಾಚೀನ ಹೆಸರು. ಐಹೊಳೆಯ ಡ್ಯಾಶ್ ದೇವಾಲಯದ ಶಿಖರ ಒರಿಸ್ಸಾದ ದೇವಾಲಯಗಳ ಶಿಖರವನ್ನು ಹೋಲುತ್ತದೆ ಅಂತ.
ಇದು ಕುದುರೆ ಲಡಾಕೃತಿಯಲ್ಲಿರುವ ದೇವಾಲಯ ಬೌದ್ಧ ಚೈತ್ಯಾಲಯದ ಮಾದರಿಯಲ್ಲಿರುವಂತಹ ದೇವಸ್ಥಾನ ದುರ್ಗದ ದೇವಾಲಯ ಅದರ ಶಿಖರ ಏನಿದೆ ಅದು ಒರಿಸ್ಸಾದ ದೇವಾಲಯಗಳ ಶಿಖರಗಳನ್ನು ಹೋಲುತ್ತೆ ಇನ್ನು ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣಕಾರರಲ್ಲಿ ಮೊದಲಿಗರು ಯಾರು ಅಂತ ಕೇಳಿದರೆ ಅದು ಉತ್ತರ ಕನ್ನಡದ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದಂತಹ ಕದಂಬರು ಅವರು ಕಟ್ಟಿದಂತಹ ಮಧುಕೇಶ್ವರ ದೇವಾಲಯ ಹೀಗೆ ನಾವು ಎರಡನೆಯ ಸೆಟ್ ಅನ್ನು ನೋಡಿದೀವಿ ಐದು ಪ್ರಶ್ನೆಗಳ ಮುಖಾಂತರ ನಾವಿಲ್ಲಿ ಮೂರು ಪ್ರಶ್ನೆಗಳ ಒಂದು ಸೆಟ್ ಅನ್ನು ನೋಡ್ತಿದ್ದೀವಿ ಕಂಚಿನ ವಿಗ್ರಹ ಡ್ಯಾಶ್ ಕಂಚಿನ ವಿಗ್ರಹ ಚೋಳರ ಅತ್ಯುತ್ತಮ ಕಲಾ ಕೊಡುಗೆಯಾಗಿದೆ ಡ್ಯಾಶ್ ವರ್ಣಚಿತ್ರ ಅಜಂತ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ ಡ್ಯಾಶ್ ಎನ್ಐಎಂನಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದನು ತಾಯಿ ಮಗು ನಟರಾಜ ರಾಜೇಂದ್ರ ಚೋಳ ರಾಜರಾಜ ಚೋಳ ಎನ್ನುವ ನಾಲ್ಕು ಆಪ್ಷನ್ಗಳಿದ್ದಾವೆ ಕಂಚಿನ ವಿಗ್ರಹ ಅಂದ ಕೂಡಲೇ ನಮಗೆ ನೆನಪಿಗೆ ಬರಬೇಕಾಗಿದ್ದು ನಟರಾಜನ ಕಂಚಿನ ವಿಗ್ರಹ ಅದು ಚೋಳರ ಅತ್ಯುತ್ತಮ ಕಲಾ ಕೊಡುಗೆ ಇನ್ನು ವರ್ಣಚಿತ್ರ ಯಾವ ವರ್ಣಚಿತ್ರ ಅಂತಂದರೆ ಅದು ಗುಪ್ತರ ಕಾಲದಲ್ಲಿ ಬರುವಂಥದ್ದು ತಾಯಿ ಮತ್ತು ಮಗು ವರ್ಣಚಿತ್ರ ಅಜಂತಾದ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಡ್ಯಾಶ್ ಎನ್ಐಎಂನಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದರು ರಾಜೇಂದ್ರ ಚೋಳ ಎನ್ಐಎಂನಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಆರಂಭಿಸ್ತಾನೆ 340 ವಿದ್ಯಾರ್ಥಿಗಳು ಅಲ್ಲಿ ಸಹನಿವಾಸ ಶಿಕ್ಷಣವನ್ನು ಪಡ್ಕೋತಾ ಇದ್ರು ಆ ಕಾಲದಲ್ಲಿ ಅಂತ ನೋಡ್ತೀವಿ ಮುಂದಿನ ಒಂದು ಸೆಟ್ ಕ್ವಶನಿಗೆ ಬರ್ತೀವಿ ಇಲ್ಲಿ ಮತ್ತೆ ನಾವು ಐದು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀವಿ ಸಮುದ್ರಗುಪ್ತನು ಕವಿಗಳಲ್ಲಿ ರಾಜ ಎಂದು ಡ್ಯಾಶ್ ಶಾಸನ ವಿವರಿಸುತ್ತದೆ ಕವಿರಾಜ ಅಂತ ಗೊತ್ತು ನಮಗೆ ಬಟ್ ಯಾವ ಶಾಸನ ವಿವರಿಸುತ್ತದೆ ಗಾಂಧಾರ ಕಲಾಕಾರ ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದ ಎಂದವರು ಯಾರು ಅನ್ನುವ ಪ್ರಶ್ನೆ ಕುಶಾನರು ಡ್ಯಾಶ್ ಜನಾಂಗಕ್ಕೆ ಸೇರಿದವರು ಬ್ರಾಹ್ಮೀ ಲಿಪಿಯನ್ನು ಸಂಶೋಧನೆ ಮಾಡಿದಂಥವರು ತಥಾಗತ ಎಂದರೆ ಡ್ಯಾಶ್ ಎಂದರ್ಥ ಯುಚಿ ಜೇಮ್ಸ್ ಪ್ರಿನ್ಸೆಪ್ ಆರ್ ಸಿ ಮಜುಮ್ದಾರ್ ಅಲಹಾಬಾದ್ ಸತ್ಯವನ್ನು ಅರಿತವನು ಕೈವಲ್ಯ ಎಂಬ ಜ್ಞಾನ ಸಮುದ್ರಗುಪ್ತ ಕವಿಗಳಲ್ಲಿ ರಾಜ ಅಂತ ಹೇಳಿರೋದು ರವಿಕೀರ್ತಿ ಬರೆದ ಅಲಹಾಬಾದ್ ಶಾಸನ ಅಲಹಾಬಾದ್ ಪ್ರಶಸ್ತಿ ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಒಬ್ಬ ರಾಜನ ದಿಗ್ವಿಜಯವನ್ನು ವಿವರಿಸುವ ಶಾಸನಕ್ಕೆ ಅದನ್ನು ಪ್ರಶಸ್ತಿ ಶಾಸನ ಅಂತ ಕರೀತಾರೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕೂಡ ವರ್ಣಿಸುತ್ತೆ ಅದೇ ಶಾಸನ ಕವಿಗಳಲ್ಲಿ ರಾಜ ಅಂತ ಸಮುದ್ರಗುಪ್ತನನ್ನು ಹೇಳುತ್ತೆ ಗಾಂಧಾರ ಕಲಾಕಾರ ಅವನ ಕರಕುಶಲತೆ ಗ್ರೀಕ್ನ ಕೈಗಳು ಭಾರತೀಯ ಹೃದಯ ಅಂದವರು ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಅವರು ಈ ಮಾತನ್ನು ಹೇಳ್ತಾರೆ ಕುಶಾನರು ಯುಚಿ ಎಂಬಂತಹ ಅಲೆಮಾರಿ ಪಂಗಡಕ್ಕೆ ಸೇರಿದವರು ಮೂಲತಃ ಚೀನಾ ದೇಶದವರು ಅಂತ ನೋಡ್ತೀವಿ ಬ್ರಾಹ್ಮೀ ಲಿಪಿಯನ್ನು ಸಂಶೋಧನೆ ಮಾಡಿದವರು ಅಶೋಕನ ಶಾಸನಗಳಲ್ಲಿನ ಬ್ರಾಹ್ಮೀ ಲಿಪಿ ಕಗ್ಗಂಟಾಗಿತ್ತು ಅದನ್ನು ಬಿಡಿಸಿ ಅದರಲ್ಲಿರುವಂತಹ ಸಾರ ಸತ್ವವನ್ನು ತಿಳಿಸ್ಕೊಟ್ಟವರು ಜೇಮ್ಸ್ ಪ್ರಿನ್ಸೆಪ್ ಕಥಾಗತ ಎಂದರೆ ಕೊನೆಯ ಎರಡು ಆಪ್ಷನ್ ಉಳ್ಕೊಂಡಿದೆ ಸತ್ಯವನ್ನು ಅರಿತವನು ಕೈವಲ್ಯ ಎಂಬ ಜ್ಞಾನ ಕಥಾಗತ ಅಂತಂದರೆ ಸತ್ಯವನ್ನು ಅರಿತವನು ಅಂತ ಅರ್ಥ ಮತ್ತೊಂದು ಸೆಟ್ ಆಫ್ ಕ್ವಶನ್ ನೋಡಿದ್ದೀವಿ ನೆಕ್ಸ್ಟ್ ಕ್ವಶನ್ ಕಡೆಗೆ ಬರೋಣ ಮತ್ತೆ ಮೂರು ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ಆಚರಿಸಿದ ವ್ರತ ಯಾವುದು ಮಹಾವೀರನಿಗೆ ಡ್ಯಾಶ್ ಎಂಬ 11 ಜನ ಶಿಷ್ಯರಿದ್ದರು ಭಾರತದ ಇತಿಹಾಸದಲ್ಲಿ ಡ್ಯಾಶ್ ಯುಗವೆಂಬುದು ಇಲ್ಲ ಗಣಾಧರ ಕಂಚಿನ ಸಲ್ಲೇಖನ ತಾಮ್ರ ಚಂದ್ರಗುಪ್ತ ಮೌರ್ಯ ಆಚರಿಸಿದ ವ್ರತ ನಮಗೆಲ್ಲ ಗೊತ್ತು ಜೈನ ಧರ್ಮದ ಅತ್ಯಂತ ಶ್ರೇಷ್ಠವಾದ ವ್ರತ ಸಲ್ಲೇಖನ ಅದನ್ನು ಶ್ರವಣಬೆಳಗೊಳದಲ್ಲಿ ಆಚರಿಸ್ತಾನೆ ಚಂದ್ರಗುಪ್ತ ಮೌರ್ಯ ಉಪವಾಸ ಇದ್ದು ತನ್ನ ಕೊನೆಯ ದಿನಗಳನ್ನು ಕೊನೆಯ ಉಸಿರನ್ನು ಎಳಿತಾನೆ ಸಲ್ಲೇಖನ ವ್ರತ ಅಂದರೆ ಹಾಗೆ ಉಪವಾಸ ಇರೋದು ಎಲ್ಲಿಯವರೆಗೆ ಅಂತಂದರೆ ಸಾವಿನವರೆಗೆ ಅಂತಹ ವ್ರತವನ್ನು ಆಚರಿಸ್ತಾನೆ ಚಂದ್ರಗುಪ್ತ ಮೌರ್ಯ ಮಹಾವೀರನಿಗೆ 11 ಜನ ಶಿಷ್ಯರಿದ್ದರು ಅವರಿಗೆ ಗಣಾಧರ ಅಂತ ಕರೀತಿದ್ರು ಭಾರತದ ಇತಿಹಾಸದಲ್ಲಿ ಯಾವ ಯುಗ ಇಲ್ಲ ಕಂಚಿನ ಯುಗನೋ ತಾಮ್ರದ ಯುಗನೋ ಅಂತ ನೋಡಿದರೆ ನಮ್ಮ ದೇಶದ ಇತಿಹಾಸದಲ್ಲಿ ಕಂಚಿನ ಯುಗ ಅನ್ನೋದು ಇಲ್ಲ ಮುಂದಿನ ಒಂದು ಸೆಟ್ ಆಫ್ ಕ್ವಶನಿಗೆ ಬರೋಣ ಮತ್ತೆ ಮೂರು ಪ್ರಶ್ನೆಗಳು ಡ್ಯಾಶ್ ಸಿಂಧು ನಾಗರಿಕತೆಯ ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಇಲ್ಲಿ ಒಂಚೂರು ಅಲ್ಲಿ ಮೇಲ್ಗಡೆ ಇರೋ ಲೈನನ್ನು ನಾನು ಓದ್ಬಿಡ್ತೀನಿ ಸಿಂಧು ನಾಗರಿಕತೆಯ ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಅವರು ಯಾರು ಅಂತ ವಿದ್ ಎಂದರೆ ಡ್ಯಾಶ್ ಎಂಬ ಅರ್ಥ ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದು ಜ್ಞಾನ ಸ್ವಸ್ತಿ ಡಾಕ್ಟರ್ ಎಸ್ ಆರ್ ರಾವ್ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಸಿಂಧು ನಾಗರಿಕತೆಯ ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಹೇಳಿಕೊಂಡವರು ಡಾಕ್ಟರ್ ಎಸ್ ಆರ್ ರಾವ್ ಅವರು ವಿದ್ ಎಂದರೆ ಜ್ಞಾನ ವೇದ ಎಂದರೆ ಕೂಡ ಜ್ಞಾನ ಎಂಬ ಅರ್ಥ ಯಾಕೆಂದರೆ ವೇದ ಎನ್ನುವುದು ವಿದ್ ಎಂಬ ಧಾತುವಿನಿಂದ ಬಂದಿದೆ ಜೈನ ಧರ್ಮದ ಪವಿತ್ರ ಚಿಹ್ನೆ ಸ್ವಸ್ತಿಕ್ ಕೊನೆಯ ಒಂದು ಸೆಟ್ ಆಫ್ ಕ್ವಶನಿಗೆ ಬರೋಣ ಮತ್ತೆ ಮೂರು ಪ್ರಶ್ನೆಗಳು
ಗ್ರೀಕರು ಇಂಡೋಸ್ ಎಂಬ ಪದವನ್ನು ಡ್ಯಾಶ್ ನದಿಗೆ ಬಳಸಿದರು. ಡ್ಯಾಶ್ ಮತ್ತು ಡ್ಯಾಶ್ಗಳು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು. ಡ್ಯಾಶನ್ನು ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶ ಎಂದು ಉಲ್ಲೇಖಿಸಿದ್ದಾನೆ. ಹೆರಡೋಟಸ್ ಅಂಗ ಮತ್ತು ಉಪಾಂಗ, ಸಿಂಧು, ಶ್ವೇತಾಂಬರ ಮತ್ತು ದಿಗಂಬರ. ಗ್ರೀಕರು ಇಂಡೋಸ್ ಎಂಬ ಪದವನ್ನು ಬಳಸಿದ್ದು ಸಿಂಧು ನದಿಗೆ. ಆ ಇಂಡೋಸ್ ಎಂಬ ಪದದಿಂದಲೇ ಇಂಡಿಯಾ ಎಂಬ ಪದ ಬಂದಿದೆ ಅಂತ ನೋಡ್ತೀವಿ. ಅಂಗ ಮತ್ತು ಉಪಾಂಗಗಳು ಜೈನ ಧರ್ಮದ ಪವಿತ್ರ ಗ್ರಂಥಗಳು. ಹೆರಡೋಟಸ್ ಹೇಳ್ತಾನೆ ಭಾರತ ಒಂದು ಜನಸಂಖ್ಯಾ ಭರಿತವಾದ ಪ್ರದೇಶ ಅಂತ. ಹೀಗೆ ನಾವು 27 ಹಾಟ್ಸ್ ಪ್ರಶ್ನೆಗಳನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಇವೆಲ್ಲವುಗಳು ಕೂಡ ನಿಮ್ಮ ಅಧ್ಯಯನದ ಒಂದು ಭಾಗವಾಗಿದ್ದರೆ ಖಂಡಿತ ನಿಮ್ಮ ಯಶಸ್ಸನ್ನು ಯಾರೂ ತಡಿಲಿಕ್ಕಾಗಲ್ಲ. ಇವೆಲ್ಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಯೇ ನಾವು 4ನೇ ಭಾಗದಲ್ಲಿ ಅಧ್ಯಯನ ಮಾಡೋಣ. 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದ 1ನೇ ಉಪಘಟಕದವರೆಗೆ ಹಾಟ್ಸ್ ಕ್ವಶನ್ ಹೊಂದಿಸಿ ಬರೆಯಿರಿ. ಮಿಸ್ ಮಾಡದೆ ಅದನ್ನು ಕೂಡ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.